आज जब मैं आपके बीच आए हूँ तो आपसे कुछ ऐसी बातें कहना चाहती हूँ जिन्हें हम सभी को हमेशा याद रखना है। और जब हम अपने प्रदेश का भविष्य तय करने जा रहे हो तो और भी ज्यादा गौर से याद रखना है। नानु इल्ली बंदंत संदर्भदल्ली केलवोंदु विचारगळन्न तम्मुंदे इडलिक्के बयसुत्तेने। ಈ ಪ್ರದೇಶದ ಅಭಿವೃದ್ಧಿ ಇಲ್ಲಿ ಆಗುಹೋಗುಗಳ ಬಗ್ಗೆ ಬೆಳಕನ್ನು ಚೆಲ್ಲಲಿಕ್ಕೆ ನಾನು ಬಯಸ್ತಿದ್ದೇನೆ। ಬಿಜಾಪುರ್ ಔರ್ ಕರ್ನಾಟಕ ತರಕ್ಕಿಕ್ಕೆ ಲಿಯೆ ಕಾಂಗ್ರೆಸ್ ನೇ ಜೋ ಕಾಮ್ ಕಿಯೆ ವೆ ಸಬ್ ಆಪ್ಕೆ ಸಾಮ್ನೆ ಹೇ ಔರ್ ಯೇ ಭಿ ಆಪ್ಕೆ ಸಾಮ್ನೆ ಹೇ ಕಿ ಕೇಂದ್ರ ಕಿ ಮೋದಿ ಸರ್ಕಾರ ಕರ್ನಾಟಕ ಕೆ ಸಾಥ್ ಕೈಸೆ ಭೇದಭಾವ ಕರ್ ರಹಿ ಹೇ। ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಮತ್ತು ವಿಜಯಪುರ ಜಿಲ್ಲೆಗೆ ಏನೆಲ್ಲ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಬಯಸ್ತೇನೆ। ಇವತ್ತು ದಿವಸ ಸಿದ್ದರಾಮಯ್ಯ ಜಿ ಔರ್ ಉನ್ಕೆ ಸಹಯೋಗಿಯೋಕೆ ನೇತೃತ್ವ ಮೇ ಕಾಂಗ್ರೆಸ್ ಕಿ ಸರ್ಕಾರ ನೇ ಸಮಾಜಕ್ಕೆ ಸಭಿ ವರ್ಗೋ ಕಿ ತರಕ್ಕಿಕ್ಕೆ ಲಿಯೆ ಜೋ ಕದಮ ಉತಾಯೆ ಹೇ ವೇ ಬೇಮಿಸಾಲ್। ಸಿದ್ದರಾಮಯ್ಯ ಸರ್ಕಾರ ಎಲ್ಲಾ ಜಾತಿ ವರ್ಗದ ಜನರ ಸಲುವಾಗಿ ಏನು ಯೋಜನೆಗಳನ್ನ ತಂದಿದ್ದಾರೆ ಏನು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅದು ಬಹಳ ಮಹತ್ವದಾಗಿದೆ। ಕಾಂಗ್ರೆಸ್ ಸರ್ಕಾರ ನೇ ಜಹಾ ಏಕ ತರಫ ಕರ್ನಾಟಕ ಕೋ ಹಿಂದೂಸ್ತಾನ್ ಕಾ ನಂಬರ್ ಒನ್ ರಾಜ್ಯ ಬನಾಯಾ ಕರ್ನಾಟಕ ವಹಿ ದೂಸರಿ ತರಫ ಗರೀಬೋ और आम आदमी और किसानों की मदद के लिए अन्न भाग्य क्षीर भाग्य कृषि यंत्र धारे जैसी अनगिनत योजनाएं शुरू की। इवत्तु ई देशदल्लि कर्नाटकवन्न नंबर वन राज्य माडबेकु अंत हेळि कनसन्नु होत्तुकोंडु एनु केलस माडिदारे अदरल्लि यशस्वी कूड आगिदारे मत्तु जनर परवागि अनेक जनपरवादंत योजनेगळन्न अन्न भाग्य ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಎಸ್ಸಿಪಿ ಟಿಎಸ್ಪಿ ಅನುದಾನ ಹಾಗೂ ರೈತರ ಸಾಲ ಮನ್ನಾ ಇನ್ನಿತರ ಅನೇಕ ಯೋಜನೆಗಳನ್ನು ಅವತ್ತು ಸಹ ಬಡವರ ಸಲುವಾಗಿ ರೈತರ ಸಲುವಾಗಿ ತೆಗೆದುಕೊಂಡು ಬಂದಿದ್ದಾರೆ। ಆಪ್ನೆ ಜರೂರ್ ಸುನಾ ಹೋಗಾ ಕಿ ಸಿದ್ದರಾಮಯ್ಯಜಿ ಕಿ ಸರ್ಕಾರ ನೇ ಇಂದಿರಾ ಕ್ಯಾಂಟೀನ್ ಭೀ ಶುರೂ ಕೀ ಹೇ ಜಿನ್ಮೇ 10 ರೂಪಾಯಿ ಮೇ ಪೂರಾ ಭೋಜನ್ ದಿಯಾ ಜಾತಾ ಹೇ ಕ್ಯೂಂಕಿ ಹಮಾರಾ ಮಾನ್ನಾ ಹೇ कि गरीब से गरीब का भी हक बनता है कि उन्हें भी अच्छा और स्वादिष्ट भोजन मिले। ಸಿದ್ದರಾಮಯ್ಯ ಸರ್ಕಾರ ಇವತ್ತು ಐತಿಹಾಸಿಕ ಇಂದ್ರಾ ಕ್ಯಾಂಟೀನ್ ಗಳನ್ನು ಪ್ರಾರಂಭ ಮಾಡಿ ಪ್ರತಿಯೊಬ್ಬ ಬಡವನಿಗೂ ಕೂಡ 10 ರೂಪಾಯಿದಲ್ಲಿ ಇವತ್ತು ದಿವಸ ಅವನಿಗೆ ಊಟ ಸಿಗಬೇಕು ಅವನು ಹಸುವಿನ ಮುಕ್ತ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದಿವಸ ಸಿದ್ದರಾಮಯ್ಯ ಸರ್ಕಾರ ಇಂದ್ರಾ ಕ್ಯಾಂಟೀನ್ ಅನ್ನು ಇವತ್ತು ದಿವಸ ತಂದಿದ್ದಾರೆ। ಲೇಕಿನ್ दुख की बात यह है कि कांग्रेस के विरोधी हमारी इन सभी असरदार योजनाओं का बार बार विरोध करते हैं। जब हमने देश भर में लोगों को रोजगार देने के लिए महात्मा गांधी नरेगा योजना लागू की थी तब भी भाजपा जैसे दलों और खुद मोदी जी ने इसका विरोध किया इसका मजाक उड़ाया। ಇವತ್ತು ದೇಶದಲ್ಲಿ ಯಾವಾಗ ಯಾವಾಗ ಕರ್ನಾಟಕದಲ್ಲಿ ಮತ್ತು ಕೇಂದ್ರದಲ್ಲಿ ಇಂತ ಯೋಜನೆಗಳನ್ನು ಉದಾಹರಣೆಗಾಗಿ ಮಹಾತ್ಮ ಗಾಂಧಿ ರೋಜಗಾರ ಯೋಜನೆಯನ್ನು ಏನು ಕೇಂದ್ರ ಸರ್ಕಾರ ಬಡವರ ಪರವಾಗಿ ಕೂಲಿ ಕಾರ್ಮಿಕರಿಗೆ ಸ್ಥಳೀಯವಾಗಿ ಉದ್ಯೋಗ ಅವಕಾಶ ಸಿಗಬೇಕು ಅಂತ ತಂದರು ಆವಾಗ ಕೆಲವೊಂದು ಶಕ್ತಿಗಳು ಅದರಲ್ಲಿ ವಿಶೇಷವಾಗಿ ಬಿಜೆಪಿ ಮತ್ತು ಇದೇ ನರೇಂದ್ರ ಮೋದಿ ಆ ಯೋಜನೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು। ಪಿಚ್ಲೆ ಕುಚ್ ವರ್ಷೋ ಸೆ ಕರ್ನಾಟಕ ಕೆ ಹಮಾರೆ ಅನ್ನದಾತ ಕಿಸಾನ್ ತಮಾಮ್ ಕಠಿಣಾಯಿಯೋ ಕಾ ಸಾಮ್ನಾ ಕರ್ ರಹೆ ಯಹಾ 4 ಸಾಲ್ ಸೆ ಸೂಖ ಪರ್ ರಹಾ ಹೈ ಔರ್ ಜಿತ್ನಾ ಭಯಾನಕ ಸೂಖ ಪಿಚ್ಲೆ ಸಾಲ್ ಹುವಾ ಐಸಾ ದಶಕೋ ಸೆ ನಹೀ ಪಡಾ ಥಾ। ಕರ್ನಾಟಕ ರಾಜ್ಯದಲ್ಲಿ ಬಹಳ ರೈತರು ಬಹಳ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ ಸತತವಾಗಿ ಬರಗಾಲವನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಹೋದ್ಸಲಾದಂತಹ ಬರಗಾಲ
ಅತ್ಯಂತ ತೀವ್ರವಾದಂತಹ ಬರಗಾಲವನ್ನು ತುರುಸ ನಾವು ಕರ್ನಾಟಕ ರಾಜ್ಯದ ರೈತರು ತುರುಸ ಜನತೆ ಅನುಭವಿಸುತ್ತಾ ಇದೆ. ಇಸಿಲಿಯೆ ಆಪ್ಕೆ ಮುಖ್ಯಮಂತ್ರಿನೇ ಆಪ್ಕಿ ತಕ್ಲೀಫ್ ಕೋ ದೇಖ್ಕರ್ ಮೋದಿ ಜಿ ಸೆ ಆಪ್ಕೋ ಮದದ್ ದಿಲ್ವಾನೆ ಕೆ ಲಿಯೆ ಸಮಯ ಮಾಂಗಾ. ಆಪ್ಕೋ ಮದದ್ ದೇನಾ ತೋ ದೂರ್ ಕಿ ಬಾತ್ ಹೈ. ಉನ್ಹೋನೆ ಮುಖ್ಯಮಂತ್ರಿ ಸೆ ಮಿಲ್ನೆ ಸೆ ಬಿ ಇನ್ಕಾರ್ ಕರ್ ದಿಯಾ. और मैं पूछना चाहती हूँ, बोलना चाहती हूँ कि क्या मोदी जी आपने न केवल मुख्यमंत्री का बल्कि पूरे कर्नाटक के हमारे किसानों और उनके परिवारों का अपमान किया. यावागे नम मुख्यमंत्री गोलो रैतर संकष्ट कर्नाटक जनता संकष्ट बरद विचार तकोंडु रैतर विचार तकोंडु प्रधानमंत्री भेट आगबेकु परिहार कंकोबेकु तोंदागा ಆ ಪರಿಹಾರವನ್ನ ಕೊಡುವುದು ಬಿಡ್ರಿ, ರೈತರ ಸಂಕಷ್ಟವನ್ನು ದೂರ ಮಾಡುವಂತದ್ ಬಿಡ್ರಿ. ನಮ್ಮ ಮುಖ್ಯಮಂತ್ರಿಗಳ ಅಂತ ಸಿದ್ದರಾಮಯ್ಯವ್ರನ್ನ ಭೇಟಿ ಆಗ್ಲಿಕ್ಕೂ ಕೂಡ ಅವರು ಒಪ್ಪಲಿಲ್ಲ. ಇದು ಕೇವಲ ಸಿದ್ದರಾಮಯ್ಯವ್ರಿಗೆ ಮಾಡಿದಂತ ಅಪಮಾನ ಅಲ್ಲ, ಇದು ಕರ್ನಾಟಕ ರಾಜ್ಯದ ರೈತರ ಜನತೆಗೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾಡಿದಂತ ಅಪಮಾನವಾಗಿದೆ. ಇವತ್ತಿನ ದಿವಸ ಹೈರಾಣಿ ಕಿ ಬಾತ್ ಯೇ ಬಿ ಹೈ ಕಿ ಜಿನ್ ಜಿನ್ ರಾಜ್ಯ ಮೇ ಸೂಖಾ ಪಡಾ ಮೋದಿ ಸರ್ಕಾರ ನೇ ಉನ್ ರಾಜ್ಯೋ ಕೋ हजारों हजारों करोड़ दिए, लेकिन कर्नाटक के किसानों के घावों पर नमक छिड़कते हुए सबसे कम पैसा दिया. मोदी जी क्या यही है आपका सबका साथ सबका विकास? इवत्तु इन्नुळिदंत राज्यगळल्लि बीजेपी सरकार इद्दंत राज्यदल्लि रैतर मत्तु बरद इदरल्लि ಸಾಕಷ್ಟು ನೆರವನ್ನು ಕೊಟ್ರಿ, ಸಹಾಯ ಮಾಡುವಂತದ್ದು ಮಾಡಿದ್ರಿ. ಆದ್ರೆ ಕರ್ನಾಟಕ ರಾಜ್ಯಕ್ಕೆ ನೀವು ಯಾವುದೂ ಒಂದು ಸಹಾಯವನ್ನು ಮಾಡಲಿಲ್ಲ. ನರೇಂದ್ರ ಮೋದಿ ಅವರೇ ಇದೇನ ನಿಮ್ಮ ಸಬ್ಕೆ ಸಾಥ್ ಸಬ್ಕೆ ಸುಖಾಸ್ ಇದೇ ಎಲ್ಲರೂ ತಗೊಂಡು ಹೋಗುವಂತ ಪರಿಣಾಮ ನಿಮ್ದು. ವೈಸೆ ಬಿ ಐಸೆ ಮೇ ಅಪ್ನೆ ಕಿಸಾನ್ ಭಾಯಿಯೋಕೋ ಇಸ್ ಮುಸೀಬತ್ ಸೆ ನಿಕಾಲ್ನೆ ಕೆ ಲಿಯೆ ಸಿದ್ದರಾಮಯ್ಯ ಜಿ ಕಿ ಸರ್ಕಾರ ನೇ ಫೌರನ್ 22 लाख किसानों के कर्ज माफ किए. ನಮ್ಮ ಸಿದ್ದರಾಮಯ್ಯನವರು ಕೇಂದ್ರದ ಮೇಲೆ ಅವಲಂಬಿತರು ಇರಲಾರದೆ ರಾಜ್ಯದ ರೈತರ ಸಂಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ 22 ಲಕ್ಷ ರೈತರ ಸಾಲವನ್ನು ಮನ್ನಾ ಮಾಡಿದ್ರು. ಇಸ್ಕೆ ಅಲಾವಾ ಔರ್ ಯೋಜನಾಯೆ ಶುರೂ ಕಿ ಜಿನ್ಕಾ ನತೀಜಾ ಹೈ ಕಿ ಆಜ್ ಕರ್ನಾಟಕ ಫಲೋ ಸಬ್ಜಿಯೋ और मसालों के तीन सबसे बड़े निर्यातक राज्यों में से एक बन चुका है. इवत्तु कर्नाटक राज्य इल्लिरुवंत हण्णुगळन्न इनितर मसाला पदार्थगळन्न एल्लवन्न विदेशक्के रफ्तु माडुवंत ओंदु प्रमुख राज्य कर्नाटकवागिदे. एक तरफ जहां कांग्रेस विकास के काम कर रही है, वहीं दूसरी तरफ मोदी जी का चार साल से एक ही काम है कि कांग्रेस ने जो भी अच्छा काम किया उसे खत्म करना है. ಇವತ್ತು ಕಾಂಗ್ರೆಸ್ ಪಕ್ಷ ಏನು ಅಭಿವೃದ್ಧಿಯನ್ನ ಕೆಲಸ ಮಾಡಲಿಕ್ಕೆ ಬಯಸಿದೆ, ಕೆಲಸವನ್ನು ಮಾಡ್ತಿದೆ. ಆದರೆ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ 4 ವರ್ಷದಿಂದ ಆ ಒಂದು ಅಭಿವೃದ್ಧಿಯ ಕಾಂಗ್ರೆಸ್ನ ಅಭಿವೃದ್ಧಿಗೆ ಕಾರ್ಯಕ್ರಮಗಳಿಗೆ ವಿರೋಧ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮೋದಿಜಿ ಪರ್ ಕಾಂಗ್ರೆಸ್ ಮುಕ್ತ ಭಾರತ ಕಾ ಜನೂನ್ ಹೈ, ಉನ್ನೇ ಕಾಂಗ್ರೆಸ್ ಮುಕ್ತ ಭಾರತ ಕಾ ಭೂತ್ ಲಗಾ ಹೈ. ಕಾಂಗ್ರೆಸ್ ಮುಕ್ತ ಭಾರತ ತೋ ಛೋರಿಯೆ ವೇ ಅಪ್ನೆ ಸಾಮ್ನೆ ಕಿಸಿಕೋ ಬರ್ದಾಶ್ತ ನಹೀ ಕರ್ ಸಕ್ತಾ. ಮೋದಿ ಅವರು ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಮುಕ್ತ ಭಾರತ ಭಾರತ ಮಾಡಲಿ. ಇವತ್ತು ನಿಮ್ಮ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಇವತ್ತೊಂದು ದಿವಸ ಭಾಯೋ ಔರ್ ಬಹನೋ, ಮೋದಿ ಜಿ ಕೋ ಇಸ್ ಬಾತ್ ಕಾ ಗರ್ವ ಹೈ ಕಿ ವೇ ಬಹುತ್ ಅಚ್ಚಾ ಭಾಷಣ ದೇತಾ ಹೈ. ಮೈ ಇಸ್ ಬಾತ್ ಸೆ ಬಿಲ್ಕುಲ್ ಸಹಮತ್ ಹೂ. ವೇ ಏಕ್ ಬರೇ ಔರ್ ಈ ತರಹ ವೇ ಏಕ್ ಅಭಿನೇತಾ ಕಿ ತರಹ ಭಾಷಣ ದೇತೆ ಹೈ. ಮೈ ತೋ ಚಾಹತಿ ಹೂ ಅಗರ್ ಉನ್ಕೆ ಭಾಷಣ ಸೆ ದೇಶ ಕಾ ಪೇಟ ಭರ ಸಕ್ತಾ ಹೋ ತೋ ವೇ ಔರ್ ಭೀ ಭಾಷಣ ದೇ.
ನರೇಂದ್ರ ಮೋದಿ ಅವರು ನಾನು ಒಪ್ತೀನಿ ಅವರು ಒಳ್ಳೆ ಭಾಷಣವನ್ನು ಮಾಡ್ತಾರೆ ಒಳ್ಳೆ ಮಾತುಗಾರಿದ್ದಾರೆ ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತಾರೆ ಆದರೆ ಈ ಒಂದು ಮಾತುಗಳಿಂದ ದೇಶದ ಅಭಿವೃದ್ಧಿ ಆಗ್ತದೆ ಜನರಿಗೆ ಒಳ್ಳೆಯದಾಗ್ತದೆ ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಒಂದು ದಿವಸ ಲೇಕಿನ್ ಕೇವಲ ಭಾಷಣ ಸೇ ತೋ ಪೇಟ್ ನಹಿ ಬಡ ಸಕ್ತಾ ಇಸ್ಕೆ ಲಿಯೆ ತೋ ದಾಲ್ ಚಾವಲ್ ಹಿ ಚಾಹಿಯೆ ಮೋದಿ ಜಿ ಕೆ ಭಾಷಣ ಸೇ ತೋ ಬಿಮಾರ್ ಠೀಕ್ ನಹಿ ಹೋ ಸಕ್ತೆ ಇಸ್ಕೆ ಲಿಯೆ ತೋ ಅಸ್ಪತಾಲ್ ದವಾಯಿಯಾ ಹಿ ಚಾಹಿಯೆ ಮೋದಿ ಜಿ ಕೆ ಭಾಷಣ ಸೇ ತೋ ಮೇರಿ ಬಹನೋ ಕಾ ಸಶಕ್ತಿಕರಣ ನಹಿ ಹೋ ಸಕ್ತಾ ನೌಜವಾನೋ ಕೋ ರೋಜ್ಗಾರ ನಹಿ ಮಿಲ್ ಸಕ್ತಾ ಕಿಸಾನೋ ಕೋ राहत और सुविधाएं नहीं मिल सकती इन सब के लिए तो मजबूत इरादा चाहिए दृढ़ संकल्प और नेक नियत चाहिए मोदी और निम्न बण बण मातुगळिंद भाषणदिंद रैतर हटे बड़ जनर हटे तुम्बुदल जनते हटे तुम्बुदल जनते हटे तुम बेकागिद्रे अन्न मत्तु इवत्तु बेळे बेकागुत्तदे ऊट बेकागुत्तदे ಅದೇ ರೀತಿ ರೈತರಿಗೆ ಇವತ್ತು ಸಾವಿರ ಸಂಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾಗ್ತದೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಾಗ್ತದೆ ಜನರಿಗೆ ಉದ್ಯೋಗ ಕೊಡಬೇಕಾಗ್ತದೆ ಈ ಎಲ್ಲಾ ಕೆಲಸವನ್ನು ಇವತ್ತು ಸಹ ಮಾಡಬೇಕಾಗ್ತದೆ ಕೇವಲ ಮಾತುಗಳಿಂದ ಸಾಧ್ಯ ಆಗೋದಿಲ್ಲ ಅದು ಆಜ್ ತೋ ಮಹಂಗಾಯಿ ಅಸಮಾನ್ ಛೂ ರಹಿ ಹೈ ಸಮಾಜ ಕೆ ಹರ್ ತಬಕೆ ಕಿ ಕೋ ಜಿಂದಗಿ ಮೇ ಜಿತ್ನಿ ಮುಸೀಬತೆ ಝೇಲ್ನಿ ಪಡ ರಹಿ ಹೈ ಶಾಯದ್ ಐಸಾ ಕಭಿ ನಹಿ ಹುವಾ ಇವತ್ತು ಬೆಲೆ ಏರಿಕೆ ಏನಾಗಿದೆ ಇಲ್ಲಿವರೆಗೆ ಯಾವತ್ತೂ ಕಾಲದಲ್ಲಿ ಇಂತ ಒಂದು ಬೆಲೆ ಏರಿಕೆ ಇಂತ ಒಂದು ಸಂಕಷ್ಟವನ್ನ ಜನರು ಎದುರಿಸುವಂತದ್ದನ್ನ ಯಾವತ್ತೂ ನೋಡಿಲ್ಲ ಇವತ್ತು ದಿವಸ ಲೇಕಿನ್ ಇಸ್ ಸಬ್ ಕಿ ಪರ್ವಾನಾ ಕರ್ಕೆ ಮೋದಿ ಸರ್ಕಾರ ಲಗಾತಾರ ಪೆಟ್ರೋಲ್ ಡೀಸೆಲ್ ಔರ್ ಘರೇಲು ಗ್ಯಾಸ್ ಕಿ ಕೀಮತೆ ಬಢಾತಿ ಜಾ ರಹಿ ಹೈ ಇಸ್ಕೆ ಬಾವಜೂದ್ ಹಮಾರಿ ಕಾಂಗ್ರೆಸ್ ಸರ್ಕಾರ ನೇ कर्नाटक के लोगों के जीवन में और सुधार लाने के लिए दिन रात संघर्ष जारी रखा है इवत्तु पेट्रोल मत्तु डीजल बेलेगळु जागतिक मट्टदल्लि कुसिदिद्दरू कूड इवत्तु बेले एरिकेयन्नु अवरु माड्कोते होंटिद्दारे इन्नष्टु जनरिगे ತೊಂದರೆಯನ್ನು ಮಾಡುವಂತಹ ಕೆಲಸ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆಲ್ಲವನ್ನ ಬದಿಗೊಟ್ಟು ಇವತ್ತು ಜನರ ನೆರವಿಗೆ ಒಂದು ಸಹ ಬರುವಂತಹ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಭಾಯೋ ಔರ್ ಬಹನೋ ದೇಶ ಯೇ ದೇಖ್ಕರ್ ಹೈರತ್ ಮೇ ಹೈ ಕಿ ಪ್ರಧಾನಮಂತ್ರಿ ಜಹಾ ಭಿ ಜಾತೆ ಹೈ ಗಲತ್ ಹಿ ಬೋಲ್ತೆ ಹೈ ಇತಿಹಾಸ್ ಕೆ ಸಾಥ್ ಖಿಲ್ವಾರ್ ಕರ್ತೆ ಹೈ ಔರ್ ಹಮಾರೆ महान स्वाधीनता सेनानियों का अपने राजनीतिक स्वार्थ के लिए शतरंज के मोहरों की तरह इस्तेमाल करते हैं यो तो प्रधानमंत्री एल्लेल्लि होगतारे सुळ्ळन्ने हेळ्तारे इतिहासवन्न तिरिस्तारे नम्म देशद महान नायकरन्न देशद सैनिकर बग्गे काळजि इल्ल अवरिगे अपमान माडुवंत रीतियल्लि इवत्तु सह मातनाडुत्तारे तो क्या यह सब इस तरीके की बातें करने हैं एक प्रधानमंत्री को शोभा देता है क्या आपने पहले कभी ऐसा कोई प्रधानमंत्री देखा था जो सिर्फ बातें ही बातें करता हो मगर असली मुद्दों पर हमेशा खामोश रहता है एक बात भी नहीं बोलता है ಇಂತ ಒಬ್ಬ ಪ್ರಧಾನಮಂತ್ರಿಯನ್ನ ನೀವು ನೋಡಿದಿರಾ ಬರೇ ಮಾತನ್ನ ಹೇಳ್ತಾರೆ ಆದ್ರೆ ದೇಶದ ಸಮಸ್ಯೆಗಳ ಬಗ್ಗೆ ನೈಜ ಸಮಸ್ಯೆಗಳ ಬಗ್ಗೆ ಎಂದು ಕೂಡ ಕಾಜಿಯನ್ನು ಮಾಡಿಲ್ಲ ಅದನ್ನು ಬಗೆಹರಿಸುವಂತ ಪ್ರಯತ್ನವನ್ನು ಮಾಡಿಲ್ಲ ಜನತಾ ಸೇ ಚಾರ್ ಸಾಲ ಪಹಲೆ ಕಿಯೇ ವಾದೋ ಮೇ ಸೇ ಕೌನ್ ಸಾ ವಾದಾ ಪೂರಾ ಹುವಾ ಅಬ್ ತೋ ಯೇ ಬತಾಯೇ ಕಿ ದೇಶ ಕೆ ಕಿಸಾನೋ ಕೆ ಲಿಯೇ ಕ್ಯಾ ಕಿಯಾ ಮೋದಿ ಜಿ ನೇ युवाओं को रोजगार के लिए क्या किया मोदी जी ने मध्यम वर्ग के लिए क्या किया मोदी जी ने महिलाओं बच्चियों पिछड़ों दलितों और अकलियतों की सुरक्षा के लिए आपने मोदी जी आपने क्या किया है कल नाकु वर्ष निम्म सरकार बड़वर परवागी रैतर परवागी युवकर परवागी ಮಹಿಳೆಯರ ಸಲುವಾಗಿ ಮಕ್ಕಳ ಸಲುವಾಗಿ
ದಲಿತರ ಪರವಾಗಿ ಹಿಂದೂದವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಏನು ಕೆಲಸವನ್ನು ಇವತ್ತಿನ ದಿವಸ ಮಾಡಿದಿರಿ? ಉಲ್ಟಾ ಅವ್ರ ಮೇಲೆ ಇವತ್ತಿನ ದಿವಸ ಅತ್ಯಾಚಾರಗಳು ನಡೆದಿದ್ದೇವೆ, ಅವರ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಮಾಡ್ತಾ ಇಲ್ಲ. ಭ್ರಷ್ಟಾಚಾರ ಮಿಟಾನೆ ಕಾ ಆಪ್ಕೆ ಸಬ್ಸೆ ಪಸಂದೀದಾ ವಾದೆ ಕಾ ಕ್ಯಾ ಹುವಾ? ಚಾರ್ ಸಾಲ್ ಕೆ ಬಾದ್ ಭಿ ಲೋಕಪಾಲ್ ಕ್ಯೂ ನಹೀ ಲಾಯಾ ಗಯಾ? ಮೋದಿ ಜಿ, ಭ್ರಷ್ಟಾಚಾರ ಮಿಟಾನೆ ಕಾ ಆಪ್ಕಾ ಕ್ಯಾ ಮಾಡೆಲ್ ಹೈ? ಯಹಾಂ ಕರ್ನಾಟಕ ಮೇ ಜೋ ಲೋಗ್ ಮಂಚ್ ಪರ್ ಆಪ್ಕೆ ಆಪ್ಕೆ ಇರ್ದ ಗಿರ್ದ ಬೈತೆ ಹೈ, ದಿಲ್ಲಿ ಜಿನ್ ಮಂತ್ರಿಯೋ ಕೆ ಖಿಲಾಫ್ ಭ್ರಷ್ಟಾಚಾರ ಕೆ ಗಂಭೀರ ಆರೋಪ ಹೈ, ಉನ್ಕಾ ಮಾಡೆಲ್ ಅಪನಾಯೆಂಗೆ ಆಪ್? ಯಾ ತೋ ಫಿರ್ ಸಬ್ಸೆ ಕರೀಬಿ ಸಾಥಿ ಆಪ್ನೆ ಆಪ್ಕೆ ಸಬ್ಸೆ ಕರೀಬಿ ಸಾಥಿ ಕೆ ಬೇಟೆ ಕಾ ಮಾಡೆಲ್ ಅಪನಾಯೆಂಗೆ? ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ಲೋಕಪಾಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ, ಏನ್ ಮಾಡಿದ್ದೀರಾ ನೀವು? ಮತ್ತ ನಿಮ್ಮ ಎಲ್ಲ ಸಚಿವರುಗಳು ಇವತ್ತು ಏನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಅವ್ರನ್ನ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ನೀವು ಮಾತನಾಡ್ತಾರೆ, ಭ್ರಷ್ಟಾಚಾರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ, ಏನ್ ಮಾಡ್ತಾ ಇದ್ರಿ ನೀವು ಭ್ರಷ್ಟಾಚಾರ ಬಗ್ಗೆ? ಭಾಯೋರ್ ಬಹನು, ಬಿಜಾಪುರ್ ಔರ್ ಕರ್ನಾಟಕ ಬಾಸಭಾ ಕಿ ಸೋಚ್ ಕಾ ಕೇಂದ್ರ ಹೈ. ಬಾಸಭಾ ತತ್ವ ಅಮನ್ ಚೈನ್ ಭಾಯಚಾರಾ ಔರ್ ಸಮಾನತಾ ಸಿಖಾತೆ ಹೈ, ಲೋಗೋ ಕೋ ಜೋಡ್ತೆ ಹೈ, ಏಕ್ ಸಾಥ್ ಲಾತೆ ಹೈ. ಯಹೀ ಕಾಂಗ್ರೆಸ್ ಪಾರ್ಟಿ ಕಿ ಸಂಸ್ಕೃತಿ ಹೈ. ಇಸ್ಕೆ ವಿಪರೀತ ಮೋದಿ ಜಿ ಚುನಾವ್ ಮೇ ಆತೆ ಹೈ, ನಯ ನಯ ಖೋಖಲೆ ವಾದೆ ಕರ್ತೆ ಹೈ ಔರ್ ನಫರತ್ ಫೈಲಾಕರ್ ಚಲೆ ಜಾತೆ ಹೈ. ಲೇಕಿನ್ ಮೈ ಜಾನ್ತಿ ಹೂಂ ಕಿ ಆಪ್ ಇನ್ಕಿ ಔರ್ ಭಾಜಪಾ ಕಿ ಇಸ್ ರಾಜನೀತಿ ಕೋ ಸಫಲ್ ನಹೀ ಹೋನೆ ದೇಂಗೆ. ಇಸ್ ಬಾರ್ ಉನ್ಕೆ ಔರ್ ಭಾಜಪಾ ಕೆ ಏಕ್ ಏಕ್ ಜುಮ್ಮೆ ಕಾ ಪರ್ದಾಫಾಶ್ ಕರ್ಕೆ 12 ಮೈ ಕೋ ಅಪ್ನೆ ರಾಜ್ಯ ಕಿ ಖುಷಾಲಿ ಕೆ ಲಿಯೆ ಕಾಂಗ್ರೆಸ್ ಕೋ ಏಕ್ ಬಾರ್ ಫಿರ್ ಭಾರಿ ಬಹುಮತ ಸಿ ಜಿತಾಯೆಂಗೆ. ಇವತ್ತು ವಿಜಯಪುರ ಜಿಲ್ಲೆ ಮತ್ತು ಕರ್ನಾಟಕ ಬಸವಣ್ಣವರ ತತ್ವ, ಅವರ ಸಂಸ್ಕೃತಿ, ಇವತ್ತು ಅನುಭವ ಮಂಟಪದ ಆಧಾರ ಮೇಲೆ ಎಲ್ಲಾ ಜಾತಿ ವರ್ಗದ ಜನರು ತಗೊಂಡೋಗುವಂತಹದ್ದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವಾಗಿದೆ. ಇವತ್ತು ನಿಮ್ಮ ಈ ಒಂದು ಮೋದಿಯವರೇ, ನೀವು ಮಾಡ್ತಾ ಇರುವಂತಹ ಕೆಲಸ, ನಿಮ್ಮ ಒಂದು ಸಿದ್ಧಾಂತ ಇವತ್ತು ಬಸವ ತತ್ವದ ವಿರೋಧವಾಗಿದೆ. ಕರ್ನಾಟಕದಲ್ಲಿ ಮೇ 12ನೇ ತಾರೀಕಿಗೆ ಏನು ಚುನಾವಣೆ ನಡೀತದೆ ಇದು ಕರ್ನಾಟಕ ಜನತೆ, ಬಸವ ನಾಡಿನ ಜನತೆ ಇದನ್ನು ಒಪ್ಪುದಿಲ್ಲ. ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದಂತಹ ಭಾರಿ ಬಹುಮತವನ್ನು ಕೊಟ್ಟು ನಿಮ್ಮನ್ನ ತಿರಸ್ಕಾರ ಮಾಡ್ತಾರೆ ಇವತ್ತೊಂದು ದಿವಸ. इस स्वागत के लिए और दूर दूर से यहाँ आने के लिए आप सभी को दिल से बहुत बहुत धन्यवाद. धन्यवाद. जय हिंद.